ಸರ್ ಪ್ರವಾಸ ಹೋಗ್ತಾ ಇದ್ದೀರಾ ಶಿವಮೊಗ್ಗಕ್ಕೆ? 27ನೇ ತಾರೀಕು ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರು ನೀವು ಬರಬೇಕು. ಮೊದಲ ಬಾರಿಗೆ ಏರ್ಪೋರ್ಟ್ ಉದ್ಘಾಟನೆಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ಬರ್ತಾ ಇದ್ದಾರೆ. ಭಾಳ ವರ್ಷಗಳ ನಮ್ಮ ಕನಸು ಅದು ನೆನೆಸಾಗಿದೆ, ತಾವೆಲ್ಲ ಬರಬೇಕು. ಎರಡನೇದು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಏನೇನು ಮಾಡಬೇಕು ಎಲ್ಲವನ್ನ ಮಾಡಿದ್ದಾರೆ ಅನ್ನೋಂಥ ಸಮಾಧಾನ ತೃಪ್ತಿ ನನಗಿದೆ. ಬರುವಂಥ ದಿವಸಗಳು ನಾನು ಈಗಾಗಲೇ ಹೇಳಿದಂತೆ ಬಿಜೆಪಿನ ಮತ್ತೆ ಅಧಿಕಾರ ತರಕ್ಕೆ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡ್ತೇನೆ. 4-5 ದಿವಸದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ, ಮನೇಲಿ ಕುಂತ್ಕೊಳ್ಳೋ ಪ್ರಶ್ನೆ ಇಲ್ಲ. 100ಕ್ಕೆ 100 ನಾವು ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಕರ್ನಾಟಕದಲ್ಲಿ ಮೋದಿಯವರ ಅಮಿತ್ ಶಾ ಅವರ ಒಂದು ನೇತೃತ್ವ ನಮ್ಮ ದೊಡ್ಡ ಒಂದು ಆನೆ ಬಲ ಶಕ್ತಿ ಕೊಟ್ಟಂತಾಗಿದೆ. ಬೇರೆ ಪಕ್ಷಕ್ಕೆ ಯಾವುದೇ ನಾಯಕರು ಇಲ್ಲದೆ ಇರೋದು ನಿಮಗೂ ಗೊತ್ತಿದೆ. ಹಾಗಾಗಿ ನಿಶ್ಚಿತವಾಗಿ ಒಳ್ಳೆ ಒಂದು ಫಲಿತಾಂಶ ಬರೋದು. ಸರ್, ಈಗ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದೀರಾ ವೀರಶೈವ ಲಿಂಗ? ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಲಿಂಗಾಯತ ಮತಗಳು ಬಿಜೆಪಿ ಬರ್ತವೆ ಅನ್ನೋದು ಏನ್ ಕಾನ್ಫಿಡೆನ್ಸ್ ಸರ್? ಅಲ್ಲ, ವೀರಶೈವ ಲಿಂಗಾಯತ ಬಂಧುಗಳಲ್ಲಿ ನಾ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಇದುವರೆಗೆ ನನಗೆ ಎಲ್ಲ ರೀತಿಯ ಅವಕಾಶವನ್ನು ಪ್ರಧಾನಿ ಮೋದಿಯವರು ನನಗೆ ಕೊಟ್ಟಿದ್ದಾರೆ, ಅಮಿತ್ ಶಾ ಅವರು ನನಗೆ ಕೊಟ್ಟಿದ್ದಾರೆ. ನಾನೇ ವಾಲಂಟಿಯರ್ ಆಗಿ ನಿವೃತ್ತಿ ಆಗ್ತಾ ಇದ್ದೇನೆ. 80 ವರ್ಷ ಆಗ್ತಾ ಇದೆ ನನಗೆ 27ನೇ ತಾರೀಕು. ಅದರಿಂದ ಯಾವುದೇ ವೀರಶೈವ ಸಮಾಜದ ಬಂಧುಗಳು ಅಪಾರ್ಥ ಮಾಡಿಕೊಳ್ಳ್ದೇನೆ. ಮೊದಲಿದ್ದಂತೆ ನನಗೆ ಎಲ್ಲ ಬೆಂಬಲವನ್ನು ಕೊಟ್ಟು ಬಿಜೆಪಿನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಕೈ ಜೋಡಿಸಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಸರ್, ಸಿದ್ದರಾಮಯ್ಯನವರು ರೀಡ್ಯೂ ಪ್ರಕರಣದಲ್ಲಿ ಸರ್ಕಾರ ಸುಳ್ಳು ಹೇಳ್ತಿದೆ ಅಂತ ಹೇಳ್ತಿದ್ದಾರೆ ಸರ್. ನಿಮ್ಮ ಮೇಲೆ ಡಿನೋಟಿಫಿಕೇಶನ್ ಹಗರಣದ ಒಂದಿಷ್ಟು ಆರೋಪಗಳನ್ನು ಮಾಡಿದ್ರು, ಈಗ ಅವ್ರ ಮೇಲೆ ಆರೋಪ ಮಾಡಿದ ತಕ್ಷಣ ಬಿಜೆಪಿ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸಿಎಂ ಅವರು ತನಿಖೆ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ನಾನು ಅನಗತ್ಯವಾಗಿ ಬೇರೆ ವಿಷಯ. ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.